ಹಾಯ್ ಗೈಝ್ ವೆಲ್ಕಮ್ ಟು ಸಾಗರ್ ಟೆಕ್ಸ್ ಸೆವೆನ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಸಾಗರ್ ಎಚ್ ಎಲ್ ಗೌಡ ಗೈಝ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ನಿಮಗೇನು ತಿಳಿಸ್ಕೊಡ್ತೀನಂದರೆ ನೀವು ಡೆಮೊಲೆ ನೋಡಿದ್ದೀರಲ್ವಾ ಈ ರೀತಿಯ ಒಂದು ಸ್ಟಡಸ್ ಎಡಿಟಿಂಗ್ನ ನಿಮ್ಮ ಒಂದು ಇನ್ ಶಾರ್ಟ್ ಅಪ್ಲಿಕೇಶನಲ್ಲಿ ತುಂಬಾ ಈಸಿಯಾಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಅನಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ಅವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಬಟನ್ನನ್ನು ಪ್ರೆಸ್ ಮಾಡಿಬಿಟ್ಟು ಅಲ್ಲಿನ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಗೈಝ್ ಈ ಒಂದು ಇನ್ಶೋಟ್ ಅಪ್ಲಿಕೇಶನ್ ಪ್ಲೇಸ್ಟೋರು ಕೂಡ ಸಿಗುತ್ತೆ ನಿಮಗೆ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಇರುತ್ತೆ ಲೆಫ್ಟ್ ಸೈಡ್ನಲ್ಲಿ ವೀಡಿಯೋ ಅಂತ ಇರುತ್ತೆ ವಿಡಿಯೋ ಮೇಲೆ ಟ್ಯಾಪ್ ಮಾಡಿ ನಂತರ ಇಲ್ಲಿ ಪ್ಲಸ್ ಮಾರ್ಕ್ ನೀವು ಅಂತ ಇರುತ್ತೆ ನೋಡಿ ಇಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಫೋಟೋ ವಿಡಿಯೋ ಆಲ್ ಅಂತ ಇರುತ್ತೆ ನೀವು ಆಲ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಯಾರು ಫೋಟೋ ಆ್ಯಡ್ ಮಾಡಬೇಕು ಅನ್ಕೊಂಡು ಇರ್ತೀರೋ ಅವ್ರದ್ದು ಎಷ್ಟು ಫೋಟೋಸ್ಗಳು ಬೇಕೋ ಅಷ್ಟು ಫೋಟೋಸ್ಗಳನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ರೈಟ್ ಸೈಡ್ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಅಂದರೆ ಡಿಫಾಲ್ಟ್ ರೇಷಿಯೋ ಈ ಒಂದು ರೇಷಿಯೋ ಏನಾಗುತ್ತೆ ಅಂದರೆ ಸೆಟ್ ಆಗುತ್ತೆ ಫೋಟೋಸ್ಗಳು ನಿಮಗೆ ಈ ರೀತಿ ಶೋ ಆಗುತ್ತೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಕ್ಯಾನ್ವಾಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಅಲ್ಲಿ ಕ್ಲಿಕ್ ಮಾಡಿ ರೇಷಿಯೋನ ಸೆಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಿಮ್ಗೆ ಯಾವ ರೇಷಿಯೋ ಎಷ್ಟೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು ಇಲ್ಲಿ ನಾನು ನೈನ್ ಇಷ್ಟು ಸಿಕ್ಸ್ಟೀನ್ ಫುಲ್ ಸ್ಕ್ರೀನ್ ರೇಷಿಯೋ ಏನಿರುತ್ತೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಕ್ಯಾನ್ವಾಸ್ ಅಂತ ಇರುತ್ತೆ ನೋಡಿ ಇದನ್ನು ಫಿಫ್ಟಿಗೆ ನಿಲ್ಸ್ಕೊಳ್ಳಿ ಅಂದರೆ ಪಿಕ್ಚರ್ ಏನಾದರೂ ಫಿಲ್ ಆಗಿಲ್ಲ ಅಂದರೆ ರೀತಿ ಫಿಫ್ಟೀನ್ ನಿಲ್ಸ್ಕೊಳ್ಳಿ ಲೆಫ್ಟ್ ಸೈಡ್ ಡಬಲ್ ಟಿಕ್ ಇರುತ್ತೆ ನೋಡಿ ಡಬಲ್ ಟಿಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಟು ಆಲ್ ಅಂತ ಇರುತ್ತೆ ಅಪ್ಲೈ ಟು ಆಲ್ ಮೇಲೆ ಕ್ಲಿಕ್ ಮಾಡ್ಕೊಂಬೇಕಾಗುತ್ತೆ ಅಪ್ಲೈ ಟು ಆಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಫೋಟೋ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಅದೇನಾದರೂ ಕರೆಕ್ಟಾಗಿ ಏನಾದರೂ ಜಾಸ್ತಿ ಫುಲ್ ಆಗಿದೆ ಅಂದರೆ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿಕೊಂಡು ಸೈಜ್ನ ಮ್ಯಾನುಯಲಿ ನೀವು ಡಿಕ್ರೀಸ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಇದು ಓಕೆ ಈ ನೆಕ್ಸ್ಟ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿದ್ರೆ ಸೇಮ್ ಇದ್ರ ಸೈಜ್ನ ಕೂಡ ಇದೇ ರೀತಿ ಏನು ಮಾಡ್ತಿದ್ದೀನಿ ಅಂದರೆ ಡಿಕ್ರೀಸ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಎಲ್ಲ ಎಷ್ಟು ಫೋಟೋ ಆಡ್ ಮಾಡಿರ್ತಾರೆ ಅಷ್ಟು ಫೋಟೋನ ಕೂಡ ಅಡ್ಜಸ್ಮೆಂಟ್ ಮಾಡ್ಕೊಳ್ಳಿ ಮಾಡ್ಕೊಂಡು ನಂತರ ಸ್ಟಾರ್ಟಿಂಗಿಗೆ ಮುಂದೆ ಮಾಡ್ಕೊಳ್ಳಿ ಇಮೇಜ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂತ ಇಲ್ಲಿ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಸ್ವೈಪ್ ಮಾಡ್ಕೊಳ್ಳಿ ನಿಮಗೆ ಆನಿಮೇಷನ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅನಿಮೇಷನ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಕಾಂಬೋ ಅಂತ ಇರುತ್ತೆ ಕಾಂಬೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಾಂಬೋ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ರೈಟ್ ಸೈಡಿಂದ ಲೆಫ್ಟ್ ಗೆ ನೀವು ಸ್ವೈಪ್ ಮಾಡಬೇಕಾಗುತ್ತೆ ಸ್ವೈಪ್ ಮಾಡ್ಕೊಂಡ್ರಿ ಅಂದರೆ ಇನ್ ಕರ್ವ್ ಔಟ್ ಅಂತ ಇರುತ್ತೆ ಕರ್ವಿನ್ ತುಂಬಾ ಟ್ರೆಂಡಿಂಗಲ್ಲಿರುವಂಥದ್ದು ಅಲೈಟ್ ಮೋಷನ್ ಬರೋ ಎಫೆಕ್ಟ್ ರೀತಿ ನಿಮಗೆ ಬರುತ್ತೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ಪ್ಲೇ ಮಾಡಿದ್ರಿಂದ ನೀವು ನೋಡ್ತಿರೋ ತುಂಬಾ ಬ್ಯೂಟಿಫುಲ್ ಆಗಿ ನಿಮಗೆ ಪಿಕ್ಚರ್ ಎಫೆಕ್ಟ್ ಶೋ ಆಗುತ್ತೆ ಸೆಕೆಂಡ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ ಸೇಮ್ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡಿ ಕಾಂಬೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಥ್ರಿ ಡಿ ಅನಿಮೇಷನ್ ಎಫಿಟ್ಗಳು ನಿಮಗೆ ಶೋ ಆಗುತ್ತೆ ನಿಮ್ಗೆ ಯಾವ್ದು ಬೇಕು ಪಜಲ್ ಬೇಕು ಅಂದರೆ ಪಜಲ್ ಎಫೆಕ್ಟ್ ಇರುತ್ತೆ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೇಮ್ ಅದೇ ರೀತಿ ಮೂವ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಸೇಮ್ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕಾಂಬೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಾಂಬೋ ಮೇಲೆ ಕ್ಲಿಕ್ ಮಾಡಿದ ನಂತರ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡ್ಕೊಳ್ಳಿ ಸ್ವೈಪ್ ಮಾಡಿದ ನಂತರ ಯಾವ ಎಫೆಕ್ಟ್ ಬೇಕು ಇಲ್ಲಿ ಸ್ವಿಂಗ್ ಔಟ್ನ ನಾನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಕರ್ವ್ ಔಟು ಸೇಮ್ ಇದೇ ರೀತಿ ಕಂಪ್ಲೀಟ್ ಇಂಡು ವರ್ಗು ಕೂಡ ನೀವು ಎಷ್ಟು ಫೋಟೋಸ್ಗಳನ್ನ ಆ್ಯಡ್ ಮಾಡಿರ್ತೀರೋ ಅಷ್ಟು ಫೋಟೋಸ್ಗಳಿಗೂ ಕೂಡ ಈ ಒಂದು ಆನಿಮೇಷನ್ ಎಫೆಕ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಾನು ಇಲ್ಲಿ ಫೈನಲ್ ಇಮೇಜಿಗೆ ಈ ಒಂದು ಅನಿಮೇಷನ್ ಎಫೆಕ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ಕೊಂಡು ನಂತರ ಇನ್ನು ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡ ನಂತರ ಇಲ್ಲಿ ಎರಡು ಫೋಟೋ ಮಧ್ಯೆ ಇಲ್ಲಿ ವೈಟ್ ಮಾರ್ಕ್ ಇರುತ್ತೆ ನೋಡಿ ಇಲ್ಲಿ ಟ್ಯಾಪ್ ಮಾಡ್ಕೊಳ್ಳಿ ಟ್ಯಾಪ್ ಮಾಡಿದ ನಂತರ ಇಲ್ಲಿ ಸ್ವೈಪ್ ಅಪ್ ಮಾಡಬೇಕಾಗತ್ತೆ ಇಲ್ಲಿ ಸ್ವೈಪ್ ಅಪ್ ಮಾಡಿದ ನಂತರ ಗ್ಲೀಚ್ ಎಫೆಕ್ಟ್ ಬೇಕು ಅಂದರೆ ಗ್ಲೀಚ್ ಎಫೆಕ್ಟ್ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನು ನಂತರ ಇದು ನ್ಯೂ ಎಫೆಕ್ಟು ಡಿಸ್ಟೋರ್ ಅಂತ ಅನ್ಬಿಟ್ಟು ಇದರಲ್ಲಿ ನಾನು ಸೆಕೆಂಡ್ ಎಫೆಕ್ಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ಲೆಫ್ಟ್ ಸೈಡಲ್ಲಿ ಅಪ್ಲೈ ಟು ಆಲ್ ಅಂತ ಇರುತ್ತೆ ಡಬಲ್ ಟಿಕ್ ಮಾರ್ಕಲ್ಲಿ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಟು ಆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಎಲ್ಲ ಫೋಟೋಸ್ಗಳಿಗೂ ಕೂಡ ಈ ಒಂದು ಟ್ರಾನ್ಷನ್ ಎಫೆಕ್ಟ್ ಏನಾಗುತ್ತೆ ಅಂತ ಅಂದರೆ ಶೋ ಆಗುತ್ತೆ ನೀವು ನೋಡ್ತಿರ್ಬೋದು ಈ ರೀತಿ ಇನ್ನು ನೆಕ್ಸ್ಟು ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಳ್ಳಿ ಮೂವ್ ಮಾಡ್ಕೊಂಡು ನಂತರ ಇಲ್ಲಿ ಪಿ ಐ ಪಿ ಅಂತ ಈ ಒಂದು ಲೇಯರ್ ಆಪ್ಷನ್ ಇರುತ್ತೆ ನಿಮಗೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ನೀವು ಈ ಪಿ ಎನ್ ಜಿ ಕೊಟ್ಟಿರ್ತೀರಿ ಡಿಸ್ಕ್ರಿಪ್ಷನ್ ಇರುತ್ತೆ ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಬಾಕ್ಸ್ ಇರುತ್ತೆ ನೋಡಿ ಬಾಕ್ಸ್ ಮೇಲೆ ಟ್ಯಾಪ್ ಮಾಡಿ ಫಿಲ್ ಆಗುತ್ತೆ ಇಲ್ಲಿ ಆ್ಯರೋ ಮಾರ್ಕ್ ಇರುತ್ತೆ ನೋಡಿ ಆರೋ ಮಾರ್ಕ್ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡು ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಪಿ ಎನ್ ಜಿನ ಎಕ್ಸ್ಟೆಂಡ್ ಮಾಡಿ ಎಕ್ಸ್ಟೆಂಡ್ ಮಾಡಿಬಿಟ್ಟು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಳ್ಳಿ ಸೇಮ್ ಮತ್ತೆ ಅದೇ ಲೇಯರ್ ಪಿ ಐ ಪಿ ಅಂತ ಇರುತ್ತೆ ನೋಡಿ ಅಲ್ಲೇ ಕ್ಲಿಕ್ ಮಾಡ್ಕೊಳ್ಳಿ ಗ್ಯಾಲರಿ ಓಪನ್ ಆಗುತ್ತೆ ಓಪನ್ ಆಗಿದ ನಂತರ ಲರಿಕ್ಸ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬ್ಲಾಕ್ ಸ್ಕ್ರೀನ್ದು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಸೆಲೆಕ್ಟ್ ಮಾಡಿದ ನಂತರ ಬಾಟಮ್ಗೆ ತಗೊಳ್ಳಿ ನಂತರ ಇದನ್ನು ಟರ್ನ್ ಮಾಡಬೇಕಾಗುತ್ತೆ ಸ್ವಲ್ಪ ಈ ರೀತಿ ಟರ್ನ್ ಮಾಡಿದ ನಂತರ ನೆಕ್ಸ್ಟು ಇಲ್ಲಿ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಸ್ವೈಪ್ ಮಾಡ್ಕೊಳ್ಳಿ ಸ್ವೈಪ್ ಮಾಡಿಕೊಂಡು ಇಲ್ಲಿ ಬ್ಲೆಂಡ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಬ್ಲೆಂಡ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಬ್ಲೆಂಡ್ ಮೇಲೆ ಟ್ಯಾಪ್ ಮಾಡಿದ ನಂತರ ಇಲ್ಲಿ ಅನ್ನು ಅಪ್ಲೈ ಮಾಡ್ಕೊಳ್ಳಿ ಕರೆಕ್ಟಾಗಿ ಏನಾಗುತ್ತೆ ಅಂದರೆ ಮರ್ಜಾಗುತ್ತೆ ನಿಮಗೆ ಕರೆಕ್ಟಾಗಿ ಇಲ್ಲಿ ಶೋ ಆಗುತ್ತೆ ಇಲ್ಲಿ ಬ್ಲಾಕ್ ಶಾಡೋ ಮೇಲೆ ಇಲ್ಲಿ ಲಿರಿಕ್ಸ್ ನಮಗೆ ಟ್ರೆಂಡಿಂಗಲ್ಲಿರುವಂಥ ಲಿರಿಕ್ಸು ನಮಗೆ ಇಲ್ಲಿ ಬರುತ್ತೆ ನೀವು ನೋಡ್ತಿರ್ಬೋದು ಈ ರೀತಿ ಇನ್ನು ನೆಕ್ಸ್ಟ್ ಪಾರ್ಟಿಕಲ್ ಎಫೆಕ್ಟನ್ನು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಅದನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಇಲ್ಲಿ ಹೇರ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಟ್ಯಾಪ್ ಮಾಡಿದ ನಂತರ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪಾರ್ಟಿಕಲ್ ವೀಡಿಯೋ ಕೊಟ್ಟಿರ್ತೀನಲ್ಲ ಅದನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ವ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಬಾಕ್ಸ್ ಮೇಲೆ ಟ್ಯಾಪ್ ಮಾಡಿ ಎರಡನೇ ಸರಿ ಮತ್ತೆ ಟ್ಯಾಪ್ ಮಾಡ್ಕೊಳ್ಳಿ ಫಿಲ್ ಆಗುತ್ತೆ ಫಿಲ್ ಆಗಿದ ನಂತರ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡಿ ಇಲ್ಲಿ ಬ್ಲೆಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಕ್ರೀನನ್ನು ಅಪ್ಲೈ ಮಾಡ್ಕೊಳ್ಳಿ ಪಾರ್ಟಿಕಲ್ಗಳು ಶೋ ಆಗುತ್ತೆ ಬ್ಲಾಕ್ ಕಲರ್ ರಿಮೂವ್ ಆಗುತ್ತೆ ಒಂದ್ಸರಿ ವಿಡೋನ ಅಪ್ಲೈ ಮಾಡ್ಕೊಳ್ಳಿ ಎಲ್ಲಿ ನೀವು ನೋಡ್ತಿರ್ಬೋದು ತುಂಬಾ ಬ್ಯೂಟಿಫುಲ್ ಏನಾಗ್ತಾ ಇರುತ್ತೆ ಅಂದರೆ ಈ ವಿಡೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ ಇದೇ ರೀತಿ ನಾನು ಹೇಳ್ಕೊಡ್ ಪ್ರತಿಯೊಂದು ಸ್ಟೆಪ್ಸ್ನಾದ್ರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ರೀತಿ ಒಂದು ವಿಡೋನ ಕ್ರಿಯೇಟ್ ಮಾಡ್ಕೊಬೋದು ಗೈಸ್ ಗೈಸ್ ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್ ಏನಾದರೂ ನಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್